हेलो गाइस, वेलकम बैक टू माय यूट्यूब चैनल न्यू मून चैनल के होस्ट ब्रदर सब्सक्राइब ಮಾಡಿದ್ರೆ ಮರಿಬೇಡಿ. ಸೋ ಇವತ್ತು ಏನಂದ್ರೆ ನಾನು ಇನ್ಸ್ಪೈರ್ಡ್ ಮೇಕಪ್ ಲುಕ್ ಮಾಡ್ತಾ ಇದ್ದೇನೆ. ಅದ ಯಾರಂದ್ರೆ ನಂದು ಫೇವರೇಟ್ ಒನ್ ಆಫ್ ದಿ ಫೇವರೇಟ್ ಆಕ್ಟ್ರೆಸ್ ಯಾರಂದ್ರೆ ಕಜೋಲ್ ಲುಕ್ ಮಾಡ್ತಾ ಇದ್ದೇನೆ. ಕಜೋಲ್ ಸ್ಮೋಕಿ ಐ ಮೇಕಪ್ ನಾನು ಮಾಡ್ತಾ ಇದ್ದೇನೆ. ಎಕ್ಸಾಕ್ಟ್ಲಿ ನನ್ನ ಕಜೋಲ್ ಫೇಸೇ ಬರಲ್ಲ, ಆದರೂ ಕಜೋಲ್ ಮಾಡ್ತಾ ಹಾಗೆ ಮೇಕಪ್ ಅನ್ನು ನಾನು ಮಾಡ್ತಾ ಇದ್ದೇನೆ. ಸೊ ಸ್ಮೋಕಿ ಐ ಆಲ್ರೆಡಿ ನಾನೊಂದು ವಿಡಿಯೋ ಹಾಕಿದ್ದೇನೆ ಸ್ಮೋಕಿ ಐಸ್ ಹೇಗೆ ಮಾಡೋದಂತ. ಸೊ ಅದರ ಲಿಂಕ್ ನಾನು ಇಲ್ಲಿ ಹಾಕ್ತೇನೆ, ನೀವು ಚೆಕ್ ಮಾಡಲಿಕ್ಕೆ ಮರಿಬೇಡಿ. ಸೊ ಹಾಗಾದರೆ ನಮ್ಮ ವಿಡಿಯೋ ಸ್ಟಾರ್ಟ್ ಮಾಡುವ. ಫಸ್ಟ್ ಆಗಿ ನಾನು ಪಿಬಮಿ ಆಲೋವೆರಾ ಜೆಲ್ ಯೂಸ್ ಮಾಡ್ತಾ ಇದ್ದೇನೆ. ನಾನು ಯಾವಾಗಲೂ ಮಾಯಿಶ್ಚರೈಸಿಂಗ್ ಮಾಡಲಿಕ್ಕೆ ಆಲೋವೆರಾ ಜೆಲ್ಲೇ ಯೂಸ್ ಮಾಡೋದು. ಸೊ ಅದು ಫೇಸಿಗೆ ತುಂಬ ಹೈಡ್ರೇಟಿಂಗ್ ಆಗಿ ಮಾಯಿಶ್ಚರೈಸಿಂಗ್ ಮಾಡುತ್ತೆ, ಒಂಥರ ಕೂಲಾಗಿ ಫೇಸನ್ನು ಫ್ರೆಶ್ ಮಾಡುತ್ತೆ. ಸೊ ಹಾಗಾಗಿ ನಾನು ಯಾವಾಗಲೂ ಆಲೋವೆರಾ ಜೆಲ್ಲೇ ಯೂಸ್ ಮಾಡೋದು. ನಿಮ್ಮ ಹತ್ರ ಯಾವುದೇ ಮಾಯಿಶ್ಚರೈಸಿಂಗ್ ಕ್ರೀಮ್ ಇದ್ದರೆ ಅದನ್ನೇ ಹಾಕ್ಕೊಳ್ಬೋದು, ಯಾವ ಬ್ರ್ಯಾಂಡ್ ಆದರೂ ಪ್ರಾಬ್ಲಮ್ ಇಲ್ಲ. ನಿಮ್ಮ ಹತ್ರ ಇರುವ ಬ್ರ್ಯಾಂಡನ್ನು ಯೂಸ್ ಮಾಡಿ. ನೆಕ್ಸ್ಟ್ ನಾನು ಮೆಬಿಲಿನ್ ಸೂಪರ್ ಸ್ಟೇ 24 ಅವರ್ ಫುಲ್ ಕವರೇಜ್ ಫೌಂಡೇಶನನ್ನು ಯೂಸ್ ಮಾಡ್ತಾ ಇದ್ದೇನೆ. ನನ್ನ ಹತ್ರ ಎರಡು ಫೌಂಡೇಶನ್ ಇದೆ, ಒಂದು ಲೈಟರ್, ನನ್ನ ಸ್ಕಿನ್ ಟೋನ್ಗಿಂತ ಲೈಟರ್ ಇದೆ, ಒಂದು ಡಾರ್ಕರ್ ಇದೆ. ಸೊ ನಾನಿವಾಗ ಸ್ವಲ್ಪ ಡಾರ್ಕರ್ ಒನ್ನನ್ನು ಕನ್ಸಿಲರ್ ಆಗಿ ಯೂಸ್ ಮಾಡ್ತಾ ಇದ್ದೇನೆ. ಇವಾಗ ನಾನು ಯೂಸ್ ಮಾಡ್ತಾ ಇರೋದು ಯಾವುದಂದರೆ ಮೆಬಿಲಿನ್ 312 ಗೋಲ್ಡನ್ ಫೌಂಡೇಶನನ್ನು ಯೂಸ್ ಮಾಡ್ತಾ ಇದ್ದೇನೆ. ಇದನ್ನು ಕನ್ಸಿಲರ್ ಆಗಿ ಯೂಸ್ ಮಾಡ್ತಾ ಇದ್ದೇನೆ. ನನ್ನ ಐಸ್, ಅಂಡರ್ ಐಸ್ಗೆ ಹಾಗೂ ಡಾರ್ಕ್ ಸ್ಪಾಟ್ ಇದ್ದ ಪ್ಲೇಸಿಗೆಲ್ಲ ಕವರ್ ಮಾಡಲಿಕ್ಕೆ ಇದನ್ನು ಯೂಸ್ ಮಾಡ್ತಾ ಇದ್ದೇನೆ. ನಿಮ್ಮ ಹತ್ರ ಕನ್ಸಿಲರ್ ಇದ್ದರೆ ಕನ್ಸಿಲರನ್ನೇ ಯೂಸ್ ಮಾಡ್ಬೋದು. ಸ್ಪಾಂಜನ್ನು ಯೂಸ್ ಮಾಡಿ ನಾನು ಫೌಂಡೇಶನನ್ನೆಲ್ಲ ಡ್ಯಾಬ್ ಮಾಡ್ತಾ ಇದ್ದೇನೆ. ನನ್ನ ಸ್ಕಿನ್ ಅಬ್ಸರ್ವ್ ಆಗುವ ತನಕ ಡ್ಯಾಬ್ ಮಾಡ್ತಾ ಇದ್ದೇನೆ. ಇನ್ನು ಈ ಎರಡು ಫೌಂಡೇಶನನ್ನು ನಾನು ಮಿಕ್ಸ್ ಮಾಡ್ತಾ ಇದ್ದೇನೆ, ಆವಾಗ ನನ್ನ ಸ್ಕಿನ್ಗೆ ಸ್ಕಿನ್ ಟೋನಿಗೆ ಮ್ಯಾಚ್ ಆಗುವ ಒಂದು ಫೌಂಡೇಶನ್ ನನಗೆ ಸಿಗುತ್ತೆ. ಸೊ ಆಲ್ರೆಡಿ ನಾನು ಕನ್ಸಿಡರ್ ಆಗಿ ಯೂಸ್ ಮಾಡಿದ್ದು ಫೌಂಡೇಶನ್ 312 ಗೋಲ್ಡ್. ಅದರ ಜೊತೆ ನಾನೀಗ ಯೂಸ್ ಮಾಡ್ತಾ ಇದ್ದದ್ದು ಯಾವುದಂದರೆ 128 ವಾರ್ಮ್ ನೂಡ್ ಕಲರ್ ಯೂಸ್ ಮಾಡ್ತಾ ಇದ್ದೇನೆ. ಸೊ ಅದೆರಡನ್ನೂ ಮಿಕ್ಸ್ ಮಾಡಿ ನಾನೀಗ ಅಪ್ಲೈ ಮಾಡ್ತಾ ಇದ್ದೇನೆ ಫೇಸಿಗೆ. ಇನ್ನು ಬ್ಯೂಟಿ ಸ್ಪಾಂಜ್ ಯೂಸ್ ಮಾಡಿ ನಾನು ಫೌಂಡೇಶನನ್ನು ಸರಿಯಾಗಿ ಬ್ಲೆಂಡ್ ಮಾಡ್ತಾ ಇದ್ದೇನೆ. ಡ್ಯಾಬ್ ಮಾಡ್ತಾ ಹೋಗಿ ಸ್ಕಿನ್ ಅಬ್ಸರ್ವ್ ಆಗುವ ತನಕ ಫೌಂಡೇಶನನ್ನು ಡ್ಯಾಬ್ ಮಾಡ್ತಾ ಹೋಗಿ. ಮೆಬಿಲಿನ್ ಫೌಂಡೇಶನ್ ಒಳ್ಳೆದಿದೆ, ನನಗೆ ಫುಲ್ ಕವರೇಜ್ ಸಿಗ್ತಾ ಇದೆ. ಸೊ ಇನ್ನು ನಿಮಗೆ ಮೆಬಿಲಿನ್ ಫೌಂಡೇಶನ್ ಬೈ ಮಾಡಬೇಕಂತ ಇದ್ದರೆ, ಫುಲ್ ಕವರೇಜ್ ಫೌಂಡೇಶನ್ ಬೇಕಂತ ಇದ್ದರೆ ಮೆಬಿಲಿನ್ ಬ್ರ್ಯಾಂಡನ್ನು ಯೂಸ್ ಮಾಡ್ಬೋದು. ಫೌಂಡೇಶನನ್ನು ಅಪ್ಲೈ ಮಾಡುವಾಗ ಫೇಸ್ ಜೊತೆ ನೆಕ್ಕಿಗೆ ಅಪ್ಲೈ ಮಾಡಲಿಕ್ಕೆ ಮರಿಬೇಡಿ. ನಾವು ನೆಕ್ಕಿಗೆ ಅಪ್ಲೈ ಮಾಡದಿದ್ದರೆ ಫೇಸ್ ಒಂದು ಕಲರ್, ನೆಕ್ ಒಂದು ಕಲರ್ ಆಗುತ್ತೆ. ಸೊ ಮೇಕಪ್ ತುಂಬಾ ವಿಯರ್ಡ್ ಆಗುತ್ತೆ. ಸೊ ಹಾಗಾಗಿ ನಾವು ಫೇಸಿಗೆ ಅಪ್ಲೈ ಮಾಡಿ ಹಾಗೆ ನೆಕ್ಕಿಗೆ ಸಹ ಅಪ್ಲೈ ಮಾಡಬೇಕು, ಸರಿಯಾಗಿ ಫೌಂಡೇಶನನ್ನು ಬ್ಲೆಂಡ್ ಮಾಡಬೇಕು. ಇನ್ನು ನಾನು ಫೋಕಲೋರ್ ಐಬ್ರೋ ಪೆನ್ಸಿಲನ್ನು ಯೂಸ್ ಮಾಡ್ತಾ ಇದ್ದೇನೆ. ಐಬ್ರೋಸನ್ನು ಫಿಲ್ ಮಾಡಿ ಹಾಗೆ ಶೇಪ್ ಕೊಡ್ತಾ ಇದ್ದೇನೆ. ಐಬ್ರೋಸ್ ಫಿಲ್ ಹೇಗೆ ಮಾಡೋದು, ಶೇಪ್ ಹೇಗೆ ಕೊಡೋದಂತ ನಾನು ಆಲ್ರೆಡಿ ಒಂದು ಟ್ಯುಟೋರಿಯಲ್ ಮಾಡಿದ್ದೇನೆ. ಸೊ ನಿಮಗೆ ಅದು ಬೇಕಂತ ಇದ್ದರೆ ಲಿಂಕ್ ನಾನಿಲ್ಲಿ ಹಾಕ್ತೇನೆ, ನೀವು ಚೆಕ್ ಮಾಡಿ. ಸೊ ಇವಾಗ ಒಂದು ಐಬ್ರೋ ಸರಿಯಾಗಿ ಶೇಪ್ ಆಗಿ ಫಿಲ್ ಆಯಿತು. ಇನ್ನು ನೆಕ್ಸ್ಟ್ ಐಬ್ರೋಸ್ ನಾನು ಶೇಪ್ ಮತ್ತು ಫಿಲ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ನಾನು ಒಂದು ಐಬ್ರೋ ಬ್ರಷನ್ನು ಯೂಸ್ ಮಾಡಿ ನನ್ನ ಐಬ್ರೋಸನ್ನು ಬ್ರಷ್ ಮಾಡ್ತಾ ಇದ್ದೇನೆ.
ನೆಕ್ಸ್ಟ್ ನಾನು ಮೆಬ್ಲಿನ್ ಕೊಲೋಸಲ್ ಕಾಜಲನ್ನು ಯೂಸ್ ಮಾಡ್ತಾ ಇದ್ದೇನೆ. ನನ್ನ ಐಸನ್ನು ಸ್ಮೋಕಿ ಐಸ್ ಮಾಡ್ತಾ ಇದ್ದೇನೆ. ಸೊ ಸ್ಮೋಕಿ ಐಸಿ ಟ್ಯುಟೋರಿಯಲ್ ನಾನು ಮಾಡಿದ್ದೇನೆ ಆಲ್ರೆಡಿ, ಅದರ ಲಿಂಕ್ ನಾನು ಇಲ್ಲಿ ಹಾಕ್ತೇನೆ, ನಿಮಗೆ ಬೇಕಂತ ಇದ್ದರೆ ಅದನ್ನು ಚೆಕ್ ಮಾಡಿ. ಫಸ್ಟ್ ನಾನು ಕಾಜಲನ್ನು ಅಪ್ಲೈ ಮಾಡ್ತೇನೆ. ಅಪ್ಲೈ ಮಾಡಿದ ನಂತರ ಅದು ನನ್ನ ಲಿಡ್ಡಿಗೆ ಸ್ಪ್ರೆಡ್ ಮಾಡ್ತಾ ಇದ್ದೇನೆ. ಆ ನಂತರ ನಾನು ಸಾಸ್ ಲೇಡಿ ಪ್ಯಾಲೆಟನ್ನು ಯೂಸ್ ಮಾಡಿ ನಾನು ಡಾರ್ಕರ್ ಐ ಶ್ಯಾಡೋವನ್ನು ನನ್ನ ಲಿಡ್ಡಿಗೆ ಅಪ್ಲೈ ಮಾಡ್ತಾ ಇದ್ದೇನೆ. ಅದು ಎರಡನ್ನು ಕಾಜಲ್ ಮತ್ತು ನಂದು ಐ ಶ್ಯಾಡೋವನ್ನು ಎರಡನ್ನು ಸರಿಯಾಗಿ ಬ್ಲೆಂಡ್ ಮಾಡ್ತಾ ಇದ್ದೇನೆ. ಸೇಮ್ ಪ್ಯಾಲೆಟಿಂದ ಇನ್ನೂ ಸ್ವಲ್ಪ ಡಾರ್ಕರ್ ಟೋನನ್ನು ನಾನಂದು ಕ್ರೀಸಿಗೆ ಅಪ್ಲೈ ಮಾಡ್ತಾ ಇದ್ದೇನೆ. ಸೊ ಕ್ರೀಸಿಗೆ ಅಪ್ಲೈ ಮಾಡಿ ಎಲ್ಲವನ್ನು ನಾನು ಸರಿಯಾಗಿ ಬ್ಲೆಂಡ್ ಮಾಡ್ತಾ ಇದ್ದೇನೆ. ಮತ್ತು ಸೇಮ್ ಐ ಶ್ಯಾಡೋವನ್ನು ನಾನು ಐಸ್ ಕೆಳಗಡೆ ಕೊಡ್ತಾ ಇದ್ದೇನೆ. ಐಸನ್ನು ಇನ್ನೂ ಜಾಸ್ತಿ ಸ್ಮೋಕಿ ಮಾಡಲಿಕ್ಕೆ ಸೇಮ್ ಕಾಜಲನ್ನು ಅಪ್ಲೈ ಮಾಡ್ತಾ ಇದ್ದೇನೆ ಮೇಲ್ಗಡೆ ಹಾಗೂ ನನ್ನ ಐಸ್ ಕೆಳಗಡೆ ಕೊಟ್ಟು ಅದನ್ನು ಸರಿಯಾಗಿ ನಾನು ಸ್ಮಶ್ ಮಾಡ್ತಾ ಇದ್ದೇನೆ. ಇವಾಗ ಆಲ್ಮೋಸ್ಟ್ ಸ್ಮೋಕಿ ಐಸ್ ಆಯಿತು. ಇನ್ನು ನೆಕ್ಸ್ಟ್ ಐಸಿಗೆ ನಾನು ಸ್ಮೋಕಿ ಐಸ್ ಮಾಡ್ತೇನೆ. ಇವಾಗ ನಂದೆರಡು ಐಸಸ್ ಸ್ಮೋಕಿ ಐಸ್ ಆಗಿದೆ. ಇನ್ನು ನೆಕ್ಸ್ಟ್ ರಿಮಲ್ ಲಂಡನ್ ಇದು ಪ್ಯಾಲೆಟ್ ಯೂಸ್ ಮಾಡ್ತಾ ಇದ್ದೇನೆ. ನಾನು ಇವಾಗ ಬ್ರಾನ್ಸರನ್ನು ಅಪ್ಲೈ ಮಾಡ್ತಾ ಇದ್ದೇನೆ. ಸೊ ನಂದು ಫೇಸ್ ಇದು ಎಲ್ಲಿ ಎಲ್ಲ ಬ್ರಾನ್ಸರ್ ಮಾಡಬೇಕು ಅಲ್ಲಿ ಎಲ್ಲ ನಾನು ಅಪ್ಲೈ ಮಾಡ್ತಾ ಇದ್ದೇನೆ. ನಾನು ಯಾವುದೇ ಕಾಂಟೋರಿಂಗ್ ಮಾಡ್ತಾ ಇಲ್ಲ. ಸೊ ಸ್ಲೈಟ್ಲಿ ನಾನು ಬ್ರಾನ್ಸಿಂಗ್ ಮಾಡ್ತಾ ಇದ್ದೇನೆ ಫೇಸ್. ಫೇಸನ್ನು ಸರಿಯಾಗಿ ಬ್ರಾನ್ಸ್ ಮಾಡ್ತಾ ಇದ್ದೇನೆ. ಜೋ ಲೈನಿಗೆ, ಫೋರ್ಹೆಡ್ಡಿಗೆ ಹಾಗೂ ಚಿಕ್ ಬೋನ್ ಕೆಳಗೆ ಎಲ್ಲ ನಾನು ಬ್ರಾನ್ಸರ್ ಅಪ್ಲೈ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ನಾನು ಕಲರ್ ಎಸೆನ್ಸ್ ಲಿಪ್ಸ್ಟಿಕ್ ಯೂಸ್ ಮಾಡ್ತಾ ಇದ್ದೇನೆ. ಕಲರ್ ಎಸೆನ್ಸ್ ಇದು ಡಿಸ್ಕೋ ಪಿಂಕ್ ಲಿಪ್ಸ್ಟಿಕ್. ಇದನ್ನು ನಾನು ಬ್ಲಷ್ ಆಗಿ ಯೂಸ್ ಮಾಡ್ತಾ ಇದ್ದೇನೆ. ಕೈಲೆ ಬ್ರ್ಯಾಂಡ್ ಇದು ಬ್ರಷ್ ಯೂಸ್ ಮಾಡಿ ನಾನು ಇದನ್ನೆಲ್ಲ ಸರಿಯಾಗಿ ಬ್ಲೆಂಡ್ ಮಾಡ್ತಾ ಇದ್ದೇನೆ. ನನ್ನ ಫೇಸ್ ಫುಲ್ ನಾನು ಬ್ಲೆಂಡ್ ಮಾಡ್ತಾ ಇದ್ದೇನೆ. ಇವಾಗ ನನ್ನ ಫೇಸನ್ನು ಫುಲ್ ಈವನ್ ಮಾಡಲಿಕ್ಕೆ ನಾನು ಇವಾಗ ಬ್ರಷ್ ಯೂಸ್ ಮಾಡಿ ಸರಿಯಾಗಿ ಬ್ಲೆಂಡ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ನಾನು ರಿಮಲ್ ಲಂಡನ್ ಪ್ರಾಡಕ್ಟನ್ನು ಯೂಸ್ ಮಾಡ್ತಾ ಇದ್ದೇನೆ. ಸೇಮ್ ಪ್ಯಾಲೆಟಲ್ಲಿ ಇರುವ ಹೈಲೈಟರನ್ನು ಯೂಸ್ ಮಾಡ್ತಾ ಇದ್ದೇನೆ. ವೈಟ್ ಕಲರ್ ಹೈಲೈಟರ್ ಇದೆ. ಸೊ ಅದನ್ನು ನಾನು ಚೀಕ್ ಬೋನ್ ಮೇಲ್ಗಡೆ ಹಾಗೂ ಐಸ್ ಹತ್ತಿರ ಮತ್ತು ಐಬ್ರೋಸ್ ಕೆಳಗೆ ಕೊಡ್ತಾ ಇದ್ದೇನೆ. ನೋಸಿಗೆ ಹೈಲೈಟ್ ಮಾಡ್ತಾ ಇದ್ದೇನೆ ಹಾಗೂ ನನ್ನ ಕ್ಯೂಪಿಡ್ ಬೋಗೆ ಚಿನ್ನಿಗೆ ಎಲ್ಲ ಹೈಲೈಟ್ ಮಾಡ್ತಾ ಇದ್ದೇನೆ. ಇನ್ನು ಸೇಮ್ ಬ್ರಾನ್ಸರ್ ಯೂಸ್ ಮಾಡಿ ನಾನು ನನ್ನ ನೋಸನ್ನು ಕಾಂಟ್ರಿಂಗ್ ಮಾಡ್ತಾ ಇದ್ದೇನೆ. ತುಂಬ ಸ್ಲೈಟ್ಲಿ ಕಾಂಟ್ರಿಂಗ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ನಾನು ಸಿಲ್ಕಿ ಗರ್ಲ್ ಇದ್ದು ಮಲ್ಟಿ ವಿಟಾಮಿನ್ ಲಿಪ್ ಬಾಮ್ ಅನ್ನು ಅಪ್ಲೈ ಮಾಡ್ತಾ ಇದ್ದೇನೆ. ಅದಾದ ನಂತರ ನಾನು ಕೈಲೆ ಲಿಪ್ಸ್ಟಿಕ್ ಅಪ್ಲೈ ಮಾಡ್ತಾ ಇದ್ದೇನೆ. ಕೈಲೆ ಲಿಪ್ಸ್ಟಿಕ್ ಅಂತೂ ತುಂಬಾ ಒಳ್ಳೆಯ ಇದೆ. ಇದು ಒಂಥರ ನೂಡ್ ಕಲರ್ ಲಿಪ್ಸ್ಟಿಕ್, ಬ್ರೌನಿಶ್, ಯಾವ ಕಲರ್, ಪೀಚ್ ಕಲರ್ ಅಂತ ಹೇಳ್ಬೋದು. ಸೊ ಇದನ್ನು ನಾನು ಅಪ್ಲೈ ಮಾಡ್ತಾ ಇದ್ದೇನೆ. ಐಲ್ಯಾಶ್ ಕರ್ಲರ್ ಯೂಸ್ ಮಾಡಿ ನಂದು ಐಲ್ಯಾಶನ್ನು ನಾನು ಇವಾಗ ಕರ್ಲ್ ಮಾಡ್ತಾ ಇದ್ದೇನೆ. ಕರ್ಲ್
ಕರ್ಲ್ ಮಾಡಿದ ನಂತರ ನಾನು O2O ಮಸ್ಕಾರ ಅಪ್ಲೈ ಮಾಡ್ತಾ ಇದ್ದೇನೆ. ಸೊ ನನ್ನ ಐ ಲ್ಯಾಶಸ್ಸಿಗೆಲ್ಲ ಮಸ್ಕಾರ ಅಪ್ಲೈ ಮಾಡ್ತಾ ಇದ್ದೇನೆ. ಅಪ್ಪರ್ ಐ ಲ್ಯಾಶಸ್ ಹಾಗೂ ಲೋವರ್ ಐ ಲ್ಯಾಶಸ್ಸಿಗೆ ನಾನು ಮಸ್ಕಾರ ಅಪ್ಲೈ ಮಾಡ್ತಾ ಇದ್ದೇನೆ. ಮಸ್ಕಾರ ಹಾಕುವಾಗ ಸ್ವಲ್ಪ ಮೆಸ್ಸಿ ಆಯಿತು. ಸೊ ನಾನು ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೇನೆ ಇಯರ್ಬಡ್ ಯೂಸ್ ಮಾಡಿ. ಸೊ ದ್ಯಾಟ್ಸ್ ಇಟ್, ನನ್ನ ಮೇಕಪ್ ಫಿನಿಶ್ ಆಯಿತು. ನೋಡಿ ಎಷ್ಟು ಒಳ್ಳೆ ಮೇಕಪ್ ಆಗಿದೆ ಅಂದರೆ ನನಗೆ ತುಂಬ ಇಷ್ಟ ಆಯಿತು. ಸೊ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಇನ್ನು ನೆಕ್ಸ್ಟ್ ವಿಡಿಯೋ ಬರುವ ತನಕ ಸಿ ಯು, ಬಾಯ್, ಟೇಕ್ ಕೇರ್.